ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಂಕೆವನ ಮಾಡಬೇಕೆಂದು ಅಂದಪ್ಪ ಕೋಳೂರ್ ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಯಚೂರು, ಗದಗ್, ಹಾವೇರಿ, ಬಾಗಲಕೋಟೆ, ಧಾರವಾಡ ಆರು ಜಿಲ್ಲೆಗಳಲ್ಲಿ ಜಿಂಕೆ ಹಾವಳಿಯಿಂದ ರೈತರು ತಮ್ಮ ಹೊಲದಲ್ಲಿ ಕೋಲಿಗೆ ದಾರದ ಬೇಲಿ ಹಾಕಿ ಬೆದರು ಗೊಂಬೆ ಹಾಕಿದರೂ ಕೂಡ ರೈತರು ಬೆಳೆದಿರುವ ಬೆಳೆಗಳನ್ನು ಉಳಿಸಿಕೊಳ್ಳಲು ಹಗಲಿರುಳು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಕಾವಲು ಕಾದರೂ ಕೂಡ ಜಿಂಕೆ ಕಾಟಕ್ಕೆ ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಆಗದೇ ಇರುವುದರಿಂದ ರೈತರು ಜಿಂಕೆ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ ಎಂದು ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ, ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು. ಹೌದು, ಜಿಂಕೆವನ ಮಾಡಲು 2006 ಇಲ್ಲಿವರೆಗೂ ಹೋರಾಟವನ್ನು ಮಾಡಿದರೂ ಕೂಡ ಏನು ಪ್ರಯೋಜನವಾಗಲಿಲ್ಲ. ಈ ಸರ್ಕಾರ ರೈತರಿಗೆ ಒಂದು ಜಿಂಕೆವನ ಮಾಡಲು ಮುಂದೆ ಬರಲಿಲ್ಲವೆಂದು ರೈತರು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರಿಗೆ ಹಾಗೂ ಅರಣ್ಯ ಸಚಿವರಿಗೆ ಜುಲೈ 15 ಆಗಸ್ಟ್ 15 ಜಿಂಕೆವನ ಮಾಡಲು ಪತ್ರ ಚಳವಳಿ ಹಾಗೂ SMS ಚಳವಳಿ ಮಾಡಿದರೂ ಕೂಡ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ. ಈಗಿರುವ ಸರ್ಕಾರ ಏನು ಮಾಡುತ್ತದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಕರೆಡ್ಡಿ ಚುಕ್ಕದಕಲ್ ಇವರು ಆಗ್ರಹಿಸಿದರು. ಹೌದು, ಇಗಲಾರದು ಕಾಲ ಮಿಂಚಿಲ್ಲ. ಉತ್ತರ ಕರ್ನಾಟಕ ಭಾಗದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಅವರು ಶೀಘ್ರದಲ್ಲಿ ಈ ಜಿಂಕೆವನ್ನು ಮಾಡಬೇಕು. ಜಿಂಕೆಯಿಂದ ಹಾಳಾದ ರೈತರಿಗೆ ಪರಿಹಾರ ಕೊಡಬೇಕೆಂದು ಕುಕನೂರು ತಾಲೂಕು ಉಪಾಧ್ಯಕ್ಷ ಮಂಜುನಾಥ್ ಚೆಟ್ಟಿ ಇವರು ಆಗ್ರಹಿಸಿದರು. ಈ ವೇಳೆಯಲ್ಲಿ ಸರ್ಕಾರ ಜಿಂಕೆವನ್ನು ಮಾಡದೆ ಹೋದರೆ ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯ ರೈತ ಸಂಘಟನೆಯಿಂದ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿ ರೈತ ಸಂಘದ ಪದಾಧಿಕಾರಿಗಳನ್ನು ಕಣಕ್ಕಿಳಿಸಿ ಹಾಗೂ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾವೇ ಜನಪ್ರತಿನಿಧಿಗಳಾಗಿ ನಮ್ಮ ರೈತರ ಕೆಲಸವನ್ನು ನಾವೇ ಮಾಡಿಕೊಡಲಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಸರ್ಕಾರಕ್ಕೆ ಎಚ್ಚರಿಸಿದರು. ಎರೆಹಂಚಿನಾಳ ಗ್ರಾಮದ ರೈತರಾದ ದೇವೇಂದ್ರಪ್ಪ ಗಂಗೋಜಿ ಹಾಗೂ ರೈತರಾದ ಈರಯ್ಯ ಕೂಡಲೇಪನವರ್ ಇಲಾಖೆಯವ್ರು ಬಂದಿಲ್ರಿ, ಯಾರ್ಯಾರು ಬಂದಿಲ್ರಿ, ಒಟ್ಟು ಭಾಳ ಚೇನ ಆಗ್ಬಿಡ್ತಾರೆ ರೈತರು. ಭಾಳ ಅಷ್ಟು ಭಾಳ ಕಠಿಣ ಐತೆ. ದೇವೇಂದ್ರಪ್ಪ ಯಾರಿ ಭಾಗದ ರೈತರಿಗೆ ಭಾಳ ಜಿಂಕೆ ಹಾವಳಿಯಿಂದ ತೊಂದರೆ ಆಗಕತ್ತೈತಿ. ಈ ಜಿಂಕೆ ಹಾವಳಿಯನ್ನು ತಪ್ಪಿಸ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ಒಂದು ಜಿಂಕೆ ಹಾವಳಿ ರೈತಕ್ಕೆ ತಪ್ಪಿಸ್ಬೇಕು. ಒಂದು 2006 ಹೋರಾಟ ಮಾಡ್ಕೊಂತ ಬಂದು ಆಮೇಲೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನಾವು ಇದನ್ನು ಏನಂದ್ರೆ ಇವತ್ತು ಒಂದು ಪತ್ರ ಚಳವಳಿ ಮಾಡಿದ್ವಿ, ಅವ್ರಿಗೂ ಮಾಡಿದ್ವಿ, SMS ಆಮೇಲೆ ಮೂಲಕ ಮಾಡಿದ್ವಿ, ಬಸವರಾಜ ರಾಯರೆಡ್ಡಿ ಅವರಿಗೆ ಮಾಡಿದ್ವಿ. ಆಮೇಲೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಅಂತ ನಮ್ಮ ಊರದಾರ ಸಚಿವ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಭಾಗದಾರ ಮುಖ್ಯಮಂತ್ರಿ ಇದ್ದಾರೆ. ಅವರು ನಮ್ಮ ದಿಢೀರನ್ನ ನಮ್ಮ ಒಂದು ಜಿಂಕೆವನ ಮಾಡಿ ರೈತರಿಗೆ ಅನುಕೂಲ ಮಾಡಿ ಇಲ್ಲ ಅಂದ್ರೆ ರೈತರಿಗೆ ಕಷ್ಟ ಆಗುತ್ತೆ. ಶೀಘ್ರದಲ್ಲಿ ನಾವು ಮಾಡಬೇಕಂತ ನಾನು ನ್ಯೂಸ್ ಮಾಡಿದ್ರೆ ದಾದಾ ನೋಡ್ತಾ ಇರಿ BMD TV ನ್ಯೂಸ್.